ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವೀಡಿಯೋ ಈ ವಿಡಿಯೋಗೆ ಐನೂರು ಲೈಕ್ನ ಟಾರ್ಗೆಟ್ ಇಟ್ಟಿದ್ದೀನಿ ಸೊ ಮಿಸ್ ಮಾಡಿ ಲೈಕ್ನ ಮಾಡಿ ಜೊತೆಗೆ ಹದಿನೇಳು ಸಾವಿರ ಸಬ್ಸ್ಕ್ರೈಬರ್ ಹತ್ರ ಹೋಗ್ತದೆ ಆ್ಯಂಡ್ ಈ ವರ್ಷ ಹಂಗಾರ ಮಾಡಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಗೋಲ್ ಇರುವಂಥದ್ದು ಸೊ ಹಾಗಾಗಿ ಮಿಸ್ ಮಾಡಿದಂತೆ ಯಾರು ವೀಡಿಯೋ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನು ಒಂದು ತಿಂಗಳಿದೆ ಮೂರು ಸಾವಿರ ಸಬ್ಸ್ಕ್ರೈಬರ್ ಬೇಕು ಸೊ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಜೊತೆಗೆ ಎ ಕೆ ಸ್ಟುಡಿಯೋ ಕನ್ನಡ ಅಂತ ಟೆಟೆಗ್ರಾಮ್ ಚಾನಲ್ ಇದೆ ಸೊ ಸ್ಕ್ರೀಮಲ್ಲಿ ನೋಡ್ತಿರ್ಬೋದು ಹೋಗಿ ಸರ್ಚ್ ಮಾಡಿ ಜಾಯ್ನ್ ಆಗಿ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ ಸಪೋರ್ಟ್ನ ಮಾಡಿ ಸೊ ಗೈಸ್ ಇನ್ನು ನನ್ನ ಎಪಿಸೋಡ್ನ ಮೇನ್ ಎಲಿ ವಿಷ ಬರೋಕ್ಕಿಂತ ಮುಂಚೆ ನನಗೆ ಕೆಲವು ವಿಷಯಗಳ ಬಗ್ಗೆ ಕೆಲವೊಂದು ಒಪಿನಿಯನ್ ಇದೆ ಸೊ ಅದನ್ನು ನಿಮ್ಮ ಹತ್ರ ತಿಳಿಸ್ತೀನಿ ಇವಾಗ ಸೊ ಅದ್ರ ಬಗ್ಗೆ ನಿಮ್ಮ ಆನೆಸ್ಟ್ ತಿಳಿಸಿ ಸೊ ಏನಪ್ಪ ವಿಷಯ ಈ ವಾರ ಫ್ಯಾಮಿಲಿ ವೀಕ್ ನಿಮಗೆಲ್ಲ ಇರುವಂತಹ ಸೊ ಪ್ರತಿಯೊಬ್ಬ ಸ್ಪರ್ಧಿಯ ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಮನೆಗೆ ಸೊ ತುಂಬಾ ಖುಷಿ ಎಂಜಾಯ್ ಮಾಡ್ತಿದಾರೆ ಅಂತ ಅನ್ಕೋತೀನಿ ಓಕೆನಾ ನೀವು ಕೂಡ ಅಂಡ್ ಮನೆಯವರು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿದ್ದಾರೆ ಓಕೆನಾ ಸೊ ಹಿಂಗಿರಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿರುವಂಥ ಸ್ಪರ್ಧಿಯವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದಾಗ ಕೆಲವೊಬ್ರು ತುಂಬ ಆಳ್ತಾ ಇದ್ದಾರೆ ಕೆಲವೊಬ್ರು ತುಂಬ ಖುಷಿ ಇದ್ದಾರೆ ಕೆಲವೊಬ್ಬರಿಗೆ ಆ ಎಕ್ಸೈಟ್ಮೆಂಟ್ ತಡ್ಕೊಳೋಕೆ ಆಗ್ತಿಲ್ಲ ಕೆಲವೊಬ್ರು ಮಾತೇ ಬರ್ತಿಲ್ಲ ಕೆಲವೊಬ್ಬರು ರಿಯಾಕ್ಟ್ ಮಾಡೋ ರೀತಿ ಸ್ವಲ್ಪ ನಾರ್ಮಲ್ ಅಂತ ಅನಿಸ್ಬೋದು ಸೊ ಇದೆಲ್ಲ ಯಾವುದ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅವರ ಕ್ಯಾರೆಕ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಯಾವ ಸ್ಪರ್ಧಿ ಇದಾರೆ ಅವರ ಕ್ಯಾರೆಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತುಂಬ ಜನ ಇದ್ರ ಬಗ್ಗೆ ನಾನು ಮಾತುಗಳನ್ನ ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂದರೆ ಇದನ್ನೇ ತುಂಬ ಜನ ಜಡ್ಜ್ ಮಾಡ್ತಾ ಇದ್ದಾರೆ ಹೇಗೆ ಅಂದರೆ ಇವರು ನಾಟಕ ಮಾಡ್ತಿದ್ದಾರೆ ಡ್ರಾಮಾ ಮಾಡ್ತಿದ್ದಾರೆ ಇಷ್ಟೆಲ್ಲ ಓವರ್ ರಿಯಾಕ್ಷನ್ ಬೇಕಿತ್ತಾ ಅನ್ನೋ ಒಂದು ಕ್ವಶನ್ನ ಹಾಕ್ತಾರೆ ಓಕೆನಾ ನಾನು ಹೇಳುವಂಥದ್ದು ಇಂಥವ್ರಿಗೆ ಒಂದೇ ಕ್ವಶನ್ ಏನಂದರೆ ನೀವು ಒಂದು ಸಲ ಆ ಪ್ಲೇಸನ್ನು ನಿಂತ್ಕೊಂಡು ಯೋಚನೆ ಮಾಡಿ ಅಥವಾ ಎಲ್ಲರೂ ಕೂಡ ನಿಮ್ಮಂಗೆ ಇರಬೇಕು ಅಂತ ಅಂದ್ಕೂಡ ತಪ್ಪಲ್ವಾ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ವಿಷಯದಿಂದ ಬಂದಾಗ ನನ್ನ ಕೆಲವೊಂದು ನನಗೂ ಕೂಡ ಚಿಕ್ಕ ಚಿಕ್ಕ ಕ್ವೆಶನ್ಗಳು ಕೂಡ ತುಂಬ ಹರ್ಟ್ ಆಗುತ್ತೆ ನನಗೂ ಕೂಡ ಹಳು ಬರುತ್ತೆ ಹಾಗಂತ ಎಲ್ಲ ವ್ಯಕ್ತಿಗಳು ಕೂಡ ಹಳಬೇಕು ಅಂತ ಏನಿಲ್ಲ ಸೊ ಅದು ಅವರ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ದಿವ್ಯ ಹುಡುಗ ಅಳ್ತಾ ಇದ್ರು ಅಂದರೆ ಅದಕ್ಕೆ ಏನು ರೀಸನ್ ಅಂದರೆ ಅವರಿರೋ ಇರೋ ಹಾಗೇನೆ ತುಂಬ ಮಿಸ್ ಮಾಡ್ಕೋತಿರು ಅಂತ ಅನ್ಸುತ್ತೆ ಸೊ ನೀವು ಹೇಗೆ ಅದನ್ನು ಬೇರೆ ರೀತಿ ಜಡ್ಜ್ ಮಾಡ್ತೀನಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ನಮಗೆ ನಮ್ಮ ಗುರುಜಿ ಅವ್ರು ಮನೇಲಿ ಇದ್ದಾಗ ಎಷ್ಟು ಹೇಳ್ಕೊತಿದ್ರು ಓಕೆನಾ ಬಟ್ ಆದರೆ ಅಲ್ಲಿ ಬಂದಾಗ ಅವ್ರೇನು ಮಾತಾಡ್ತಿರಲಿಲ್ಲ ಹಾಗಂತ ಅವ್ರಿಗೆ ಪ್ರೀತಿ ಇರಲ್ಲ ಅಂತ ಅಲ್ಲ ಅವರಿರೋ ರೀತಿ ಬೇರೆ ಅವ್ರ ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಸೊ ಅದನ್ನು ಜನ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದರೆ ತುಂಬ ಬೇಗ ಜಡ್ಜ್ ಮಾಡಬೇಡಿ ಅಂದರೆ ನೀವು ಕೂಡ ಒಂದು ಸಲ ಆ ಜಾಗ ನಿಂತ್ಕೊಂಡು ಯೋಚನೆ ಮಾಡಿ ಓಕೆನಾ ಅಂದರೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ಬೇರೆ ಥರ ಡ್ರಾಮಾ ಮಾಡ್ತಾರೆ ನಾಟಕ ಮಾಡ್ತಾರೆ ಒಂದಂತ ಅರ್ಥ ಮಾಡ್ಕೊಡಿ ಅವ್ರ ಲೈಫಲ್ಲಿ ಆಲ್ರೆಡಿ ಏನೇನು ಸಿಗಬೇಕು ಆ ಪ್ರೀತಿ ಸಿಗಬೇಕು ಜನಗಳ್ ಸಪೋರ್ಟ್ ಸಿಗಬೇಕು ಆಲ್ರೆಡಿ ಸಿಕ್ಕಿದೆ ಇನ್ನೂ ಈ ಡ್ರಾಮಾ ನಾಟಕ ಮಾಡ್ಕೊಂಡು ಇಲ್ಲಿ ಏನೂ ಆಗಬೇಕಾಗಿಲ್ಲ ಸೊ ಒಂದು ಸಲ ನೀವು ಕೂಡ ಆ ಪ್ಲೇಸ್ ನಿಂತ್ಕೊಂಡು ಯೋಚನೆ ಮಾಡಿ ಅಥವಾ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಒಂದು ವಿಷಯಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಿರೋ ಅದೇ ರೀತಿ ನಿಮ್ಮ ಎಲ್ಲರೂ ಕೂಡ ಒಂದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಕೆಲವೊಬ್ರು ಒಂದು ವಿಷಯದ ಒಂದು ವಿಷಯ ಅಂತ ಬಂದಾಗ ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಇರುತ್ತೋ ಅದೇ ರೀತಿ ಬಿಗ್ ಬಾಸ್ ಮೇಲೆ ಕೂಡ ಅವರವರು ಒಂದೊಂದು ವಿಷಯಕ್ಕೆ ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಇದೆ ಸೊ ಅದನ್ನು ದಯಮಾಡಿ ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಬಿಕಾಸ್ ಒಬ್ಬ ಒಂದು ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಂದ್ರೆ ಇಷ್ಟಪಡಬೇಡಿ ಬಟ್ ಹೇಟ್ ಮಾಡೋಕೆ ಹೋಗ್ಬೇಡಿ ಯಾಕೆ ಬಿಟ್ಬಿಡಿ ಅವ್ರ ಪಾಡಿಗೆ ಸೊ ಇನ್ನೊಂದು ಸಲ ನೋಡೋಕೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಅದೇ ಥರ ರಿಯಾಕ್ಟ್ ಮಾಡಿದರೆ ಅದು ಓಕೆ ಆಗ್ಬಿಡುತ್ತೆ ಬೇರೆಯವ್ರು ರಿಯಾಕ್ಟ್ ಮಾಡಿದಾಗ ಅದು ತಪ್ಪ ನಂಗೆ ಕಾಣುತ್ತೆ ಸೊ ಅದನ್ನು ಸ್ವಲ್ಪ ಪ್ಲೀಸ್ ಚೇಂಜ್ ಮಾಡಿಕೊಡಿ ಅಂತ ಹೇಳ್ತೀನಿ ಬಿಕಾಸ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ ಅವರು ಕೂಡ ಮನುಷ್ಯರು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಹೋಗಿದ್ದಾರೆ ಸೆಲೆಬ್ರಿಟಿ ಅಂದ್ರೆ ತಕ್ಷಣ ಅವ್ರೇನೋ ದೊಡ್ಡದಲ್ಲ ಅವರು ಕೂಡ ನಮ್ಮ ಹಂಗೆ ಮನುಷ್ಯರು ಅವ್ರಿಗೂ ನಮ್ಮದೇ ಥರ ನನಗಿರುವಂಥ ಫೀಲಿಂಗ್ಸ್ ಇರುವಂಥದ್ದು ನೀವು ಯಾಕೆ ಅವ್ರನ್ನ ಬೇರೆಯವ್ರು ಅನ್ನೋ ರೀತಿ ಅಥವಾ ನಾಟಕ ಮಾಡಿದರೆ ಏನೋ ಅದು ಇದು ಅಂದ್ಕೊಂಡು ಹೇಳೋದಿದೆಯಲ್ಲ ಸ್ವಲ್ಪ ಬೇಜಾರಾಗುತ್ತೆ ಅದರ ಕಮೆಂಟ್ ಕೇಳೋಕ್ಕೂ ಕೂಡ ನಂಗೆ ಬೇಜಾರಾಗುತ್ತೆ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಅಥವಾ ನಾನು ಹೇಳಿದ ಓಪನೇ ನಿಮಗೆ ರೈಟ್ ಅನಿಸಿದರೆ ಇದ್ರ ಬಗ್ಗೆ ಮಿಸ್ ಮಾಡಿದಂತ ಕಮೆಂಟ್ ಅಚ್ಚರಿಸಿ ಓಕೆನಾ ಸೊ ಇದರ ಜೊತೆಗೆ ನೀವು ಒಂದು ಗೇಮ್ನ ನೋಡೋ ರೀತಿ ಬೇರೆ ಇರುತ್ತೆ ನಾನು ನೋಡೋ ರೀತಿ ಕೂಡ ಬೇರೆ ಇರುತ್ತೆ ಒನ್ ಅವರ್ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ನಾಲ್ಕು ಗಂಟೆ ನಡೆಯೋದನ್ನು ಒನ್ ಅವರ್ ನಮಗೆ ಎಡಿಟ್ ಮಾಡಿಕೊಡ್ತಾರೆ ಅದರಲ್ಲಿ ಒನ್ ಅವರ್ ನಡೆಯುವಂಥದ್ದನ್ನು ನಾನು ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂದರೆ ನಾನು ಕೂಡ ಕೆಲವೊಂದು ವಿಷಯಗಳನ್ನ ಬಿಡಬೇಕಾಗುತ್ತೆ ಕೆಲವೊಂದು ವಿಷಯದ ಬಗ್ಗೆ ತುಂಬ ಸಿಂಪಲ್ ಆಗಿರುವಂಥದ್ದು ಅಥವಾ ಆಗಿ ಒಂದು ರಿಯಾಕ್ಷನ್ ಇರುವಂಥ ಒಂದು ವಿಷಯ ಇಟ್ಕೊಂಡು ತುಂಬ ದೊಡ್ಡದಾಗಿ ಮಾತಾಡುವಂಥದ್ದು ಇದೆಲ್ಲ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆನಾ ಸೊ ಹಾಗಾಗಿ ನಾನು ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಅಥವಾ ಏನೋ ಆಗಿ ಏನೋ ಒಂದು ಇನ್ಸಿಡೆಂಟ್ ಆಗಿರೋಕ್ಕ ನಾವು ರಿಯಾಕ್ಟ್ ಮಾಡ್ತೀವಿ ಅದನ್ನೆಲ್ಲ ನಾನು ಏಯ್ ವ್ಯಕ್ತಿ ಸರಿಲ್ಲ ವೇ ವ್ಯಕ್ತಿ ಫೇಕ್ ಇವ್ನ ಕೋಪ ಮಾಡ್ಕೊಂಡು ಇವ್ನ ಬೇಜಾರು ಮಾಡಿಕೊಂಡ ಹಿಂದೆ ಮಾತಾಡ್ತೇನೆ ಇದನ್ನೆಲ್ಲ ಹೇಳೋಕ್ಕೆ ನನಗಿಷ್ಟ ಆಗಲ್ಲ ಓಕೆನಾ ನನಗೆ ಅದು ತುಂಬ ಹೈಲೈಟ್ ಅಂತ ಅನಿಸಿರ್ಬೇಕು ಅಥವಾ ನಾನು ನೋಡೋ ರೀತಿ ನನಗೆ ಹೇಗೆ ಅನಿಸುತ್ತೋ ಅದನ್ನು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ ಆ್ಯಂಡ್ ಜೊತೆಗೆ ನಿಮಗೆ ಇದು ಅರ್ಥ ಆಗಬೇಕು ಅಂದರೆ ಒಂದು ಸಲ ನನ್ನ ಪ್ಲೇಸ್ ನಿಂತ್ಕೊಂಡು ನೀವು ಯತ್ನ ಮಾಡಿ ಇಲ್ಲ ಅಂದರೆ ಒಂದು ವೀಡಿಯೋನ ನೀವೇ ಒಂದು ಸುಮ್ಮನೆ ಆ ಒಂದು ಕ್ಯಾಮ್ ಇಟ್ಕೊಂಡು ನೀವೇ ಮಾತಾಡಿ ಅದು ಎಷ್ಟು ನಿಮಿಷ ಆಗುತ್ತೆ ಅಂತ ನೀವೇ ಅಬ್ಸರ್ವ್ ಮಾಡಿ ಸೊ ಅವಾಗ ಗೊತ್ತಾಗುತ್ತೆ ಓ ಇಷ್ಟೊಂದು ಟೈಮ್ ಹಿಡಿಯುತ್ತಾ ಗುರು ಅಂತ ಆವಾಗ ನನ್ನ ಸಿಚುವೇಷನ್ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸೊ ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ರೂಪೇಶ್ ಶೆಟ್ಟಿ ಮತ್ತು ದಿವ್ಯಾ ಹುಡುಗ ಈ ಸೀಸನ್ ನನ್ನ ಫೇವ್ರೆಟ್ ಇರುವಂಥ ಸ್ಪರ್ಧಿಗಳು ಓಕೆನಾ ಬಟ್ ಆದರೆ ಇವರು ತಪ್ಪು ಮಾಡಿದಾಗ ತಪ್ಪಲ್ಲ ಅಂತ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಜನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವು ಕಮೆಂಟ್ಗಳು ಬರ್ತಾ ಇತ್ತು ಸೊ ಅದರಲ್ಲಿ ದಿವ್ಯಾ ಹುಡುಗರ ಬಗ್ಗೆ ನಾನು ಹೇಳಿದ್ದೆ ಇದು ತಪ್ಪು ಇದು ಹಿಂಗೆ ಅಂತ ಸೊ ಅದಕ್ಕೆ ತುಂಬಾ ಜನ ಏನು ಅಂದರೆ ಅವರು ತಪ್ಪು ಮಾಡ್ರು ಸತ್ಯ ಬಟ್ ಅಂದ್ರೆ ಬೇಕು ಅಂತ ಮಾಡಿಲ್ಲ ಅಂತ ಅಂದರು ನಾನು ಅದಕ್ಕೊಂದು ಉತ್ತರ ಏನಂದ್ರೆ ಯಾರು ಬೇಕು ಅಂತ ಮಾಡಲ್ಲ ಬಟ್ ಅದು ಆ ಫ್ಲೋಲ್ ಆಯ್ತು ನನಗೂ ಗುರುಗಳ ಗೊತ್ತಾಗುತ್ತೆ ಅದು ಅರ್ಥ ಆಗುತ್ತೆ ಬಟ್ ಆದ್ರೆ ತಪ್ಪು ತಪ್ಪೆ ಅದನ್ನು ಎಫೆಕ್ಟ್ ಆಗ್ತಿರುವಂಥದ್ದು ಸತ್ಯ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಇನ್ನೊಂದು ವಾದ ಏನಂದ್ರೆ ದಿವ್ಯಾ ಹುಡುಗರು ಏನು ತಪ್ಪು ಮಾಡಿದ್ರು ಅದಕ್ಕೆ ಪ್ರತಿಫಲವಾಗಿ ಇವಾಗ ಏನಂದರೆ ಅದು ಸರಿಯಾಗೋ ರೀತಿ ಒಂದು ಗೇಮ್ನ ಆಡಿ ಫುಲ್ ರೀಚಾರ್ಜ್ ಮಾಡಿಸ್ತಾರೆ ಅಂತ ಸೊ ಇಲ್ಲಿ ತುಂಬ ಜನ ಮಿಸ್ಲೀಡ್ ಆಗ್ತಿರೋದು ಇಲ್ಲೇ ಅನ್ಕೋತೀನಿ ಇರುವಂಥ ಸ್ಪರ್ಧಿಗಳು ತಪ್ಪು ಮಾಡಿದಾಗ ಅಲ್ಲಿ ಮನೆಗೆ ಎಫೆಕ್ಟ್ ಆಗ್ತಿದೆ ಅಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಅದೆಲ್ಲ ಚೇಂಜಸ್ ಆಗ್ತಿರೋಂತ ಓಕೆನಾ ಸೊ ಇದ್ರ ಜೊತೆಗೆ ನೀವು ಒಂದು ವಿಷಯ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಅಕಸ್ಮಾತ್ ಇವ್ರು ಯಾರು ಇದನ್ನ ಮಾಡ್ತಿರ್ಲಿಲ್ಲ ಅಂದರೆ ನಾಟ್ ಓನ್ಲಿ ದಿವ್ಯಾ ಹುಡುಗ ಅವಕೆ ನಮ್ಮ ದಿವ್ಯಾ ಹುಡುಗ ಹೇಳ್ತಿಲ್ಲ ಬೇರೆ ಸ್ಪರ್ಧೆಗಳನ್ನ ಎಪಿಸೋಡ್ ಎಪಿಸೋಡ್ನೋ ಗೊತ್ತಾಗುತ್ತೆ ಎಷ್ಟು ತಪ್ಪು ಮಾಡ್ತಾರೆ ಅಂತ ಸೊ ಅವರೆಲ್ಲ ಆ ತಪ್ಪಗಳನ್ನ ಮಾಡಿಲ್ಲ ಅಂದರೆ ನೀವು ಅಲ್ಲಿ ಟಾಸ್ಗಳನ್ನ ಸೇವ್ ಮಾಡ್ಬೋದಾಯ್ತು ಅಂದರೆ ಬ್ಯಾಟ್ರಿ ರೀಚಾರ್ಜ್ ಟಾಸ್ಕ್ಗಳನ್ನ ಸೇವ್ ಮಾಡ್ತಾ ಹೋಗ್ಬೋಯಿತು ಜೊತೆಗೆ ಕಡಿಮೆ ಪರ್ಸೆಂಟೇಜ್ ಯೂಸ್ ಮಾಡಿಕೊಂಡು ಜಾಸ್ತಿ ನಿಮಿಷ ಮಾತಾಡುವಂಥ ಆಪರ್ಚುನಿಟಿ ಕೂಡ ಸಿಕ್ತಾಯಿತ್ತು ಅಲ್ವಾ ಸೊ ಅದು ಇವ್ರಿಗಳಿಂದಲೇ ಇವ್ರು ತಪ್ಪು ಏನು ಮಾಡ್ತಿದ್ರೆ ಇದರಿಂದನೇ ಆಗ್ತಿರುವಂಥದ್ದು ಸೊ ಹಾಗಾಗಿ ಒಂದು ತಪ್ಪಾಗಿತ್ತು ಅದಕ್ಕೆ ಏನೋ ಬೇರೆ ಮಾಡ್ತಿದೀವಿ ಅಂದಾಗ ಇನ್ನೊಂದೇನೋ ಕಳ್ಕೊತಿದೀವಿ ಅನ್ನೋದು ಮಾತ್ರ ಮರ್ಕೊಬಿಡ್ತಾಯಿದಾರೆ ಜನ ಸೊ ಅದನ್ನು ಪಾಯಿಂಟ್ ಇಟ್ಕೊಂಡು ನನಗೆ ಕಮೆಂಟ್ ಹಾಕಿ ಸೊ ಅವಾಗ ಈಸಿ ಆಗುತ್ತೆ ಬಿಕಾಸ್ ಪ್ರತಿ ಸಲ ಅದನ್ನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅವಾಗ ಸೊ ಐ ಥಿಂಕ್ ಇವಾಗ್ರು ಅರ್ಥ ಆಗಿದೆ ಅನ್ಕೋತೀನಿ ಸೊ ನೀವು ಏನಾರು ಈ ಥರ ತಪ್ಪುಗಳನ್ನ ಮಾಡ್ತಿಲ್ಲ ಅಂದರೆ ಬೇರೆ ಸ್ಪರ್ಧಿಗಳೆಲ್ಲರೂ ಕೂಡ ದಿವ್ಯ ಕೂಡಗ ಅಥವಾ ಬೇರೆ ಸ್ಪರ್ಧಿಗಳು ಯಾರು ಕೂಡ ತಪ್ಪು ಮಾಡಿಲ್ಲ ಅಂದಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬೇರೆ ಚಾನ್ಸ್ಗಳು ಜಾಸ್ತಿ ಆಗಿತ್ತು ಅಂದರೆ ಅಲ್ಲಿ ನೀವು ಅಲ್ಲಿ ನೋಡಿದ್ರೆ ಟೈಮಿಂಗ್ಸ್ ಆಗ್ಬೋದು ಪರ್ಸೆಂಟೇಜ್ ಯೂಸ್ ಬ್ಯಾಟ್ರಿ ಯೂಸೇಜ್ ಇತ್ತಲ್ಲ ಸೊ ಅದು ಕೂಡ ಕಡಿಮೆ ಇರ್ತಿತ್ತು ಜೊತೆಗೆ ಟಾಸ್ಕ್ ಲಾಸ್ಟಲ್ಲಿ ರೀಚೆ ಮಾಡ್ಕೋಬೋದಾಗಿತ್ತು ತುಂಬ ಉಳ್ಕೊ ಉಳ್ಕೊತಿತ್ತು ಬಟ್ ಆದರೆ ಇವಾಗ ಬ್ಯಾಟ್ರಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ ಈ ಕಡೆ ಖಾಲಿಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೇಕಾದ್ರೂ ಕೂಡ ಜಾಸ್ತಿ ಪರ್ಸೆಂಟೇಜ್ ಯೂಸ್ ಮಾಡ್ಕೋಬೇಕಾಗಿದೆ ಅಂತ ಸನ್ನಿವೇಶ ಬಂದಿದೆ ಸೊ ಇವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಮನೆಯವ್ರ ಮೇಲೇನೆ ಪರಿಣಾಮ ಬೀರ್ತಿರುವಂಥದ್ದು ಸೊ ಹಾಗಾಗಿ ಒಂದು ಸಲ ಒಂದು ಗೇಮ್ ಆಡಿ ಬಿಟ್ಬಿಟ್ರೆ ಅಥವಾ ಎಲ್ಲ ರೀಚ್ ಮಾಡಿಬಿಟ್ರೆ ಪ್ರತಿ ಅವ್ರು ಮಾಡಿ ತಪ್ಪುಗಳೆಲ್ಲ ಸರಿಯಾಗಲ್ಲ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಓಕೆನಾ ಸೇಮ್ ಎನ್ ಎಪಿಸೋಡಲ್ಲಿ ಪ್ರಶಾಂತ್ ಸಂಬರ್ಗಿ ಮತ್ತು ಗುರುಜಿ ಅವರು ಏನು ಡಿಶನ್ ತೊಗೊಂಡ್ರು ಎಲ್ಲ ಒಂದು ಕಡೆ ಬೇಜಾರಾಯಿತು ತುಂಬ ಸ್ವಾರ್ಥಿಗಳಾದರು ಅಂತ ಅನಿಸುತ್ತೆ ಪಾಪ ಒಂದು ಸ್ವಲ್ಪ ಮನೆಯವರು ಸಿಚುವೇಶನ್ ಕೂಡ ಥಿಂಕ್ ಮಾಡಬೇಕಾಯ್ತು ಆಲ್ರೆಡಿ ಎಲ್ಲ ಗೊತ್ತಾಗ್ತದೆ ಬ್ಯಾಟ್ರಿ ಏನಾಗ್ತದೆ ಏನು ಕಾಯ್ತಾ ಅಂತೆಲ್ಲ ಗೊತ್ತಿದ್ರು ಕೂಡ ಏನಕ್ಕಾಥ ಡಿಶಿಷನ್ ತಕೊಂಡ್ರು ಅಂತ ನನಗಂತೂ ಗೊತ್ತಾಗಲ್ಲ ಬಟ್ ನನಗಂತೂ ಪರಿಸ್ಥಿತಿ ತುಂಬ ಬೇಜಾರಾಯಿತು ಎಲ್ಲ ಒಂದು ಕಡೆ ಇವರು ತುಂಬ ಸ್ವಾರ್ಥಿ ಅನ್ನೋ ಫೀಲ್ನ ನಾನು ಕೊಟ್ಟಿದ್ದಂಥದ್ದು ಅವ್ರ ಉದ್ದೇಶ ಒಳ್ಳೇದೇ ಇರ್ಬೋದು ಅಥವಾ ಅವ್ರಿಗೆ ಟೈಮ್ ಬೇಕು ಅನ್ನೋಂಥದ್ದು ಇರಲಿ ಅವ್ರದ್ದು ಓಕೆ ಬಟ್ ಆದರೆ ಬೇರೆ ಸ್ಪರ್ಧಿಗಳು ಕೂಡ ಅಲ್ಲಿದ್ದಾರೆ ಅವ್ರ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಯಿತು ಬಿಕಾಸ್ ಬೇರೆಯವ್ರು ತಗೊಂಡಂಥ ಡಿಶನ್ಗಳು ಬೇರೆ ಮನೆಯವ್ರ್ದೆಲ್ಲ ಕಂಡೀಷನ್ ನೋಡಿಬಿಟ್ಟು ತೊಗೊಂಡಿದ್ದಂಥದ್ದು ಅಷ್ಟೆಲ್ಲ ಹೇಳಿದ್ರು ಮೊದಲೇ ಬಟ್ ಆದರೂ ಕೂಡ ಆ ಡಿಶನ್ಸ್ಗಳು ಚೆನ್ನಾಗಿರಲಿಲ್ಲ ಜೊತೆಗೆ ಗುರುಜಿ ಕರೆಸರು ಕೂಡ ಅಷ್ಟು ಟೈಮ್ ತಗೊಂಡ್ರು ಕೂಡ ಏನೂ ಅದನ್ನು ಯುಟಿಲೈಸ್ ಕೂಡ ಮಾಡ್ಕೊಳ್ಳಿಲ್ಲ ಅವ್ರು ರಿಯಾಕ್ಟ್ ರೀತಿ ಮೇ ಬಿ ಒಪ್ಕೋಣ ಒಬ್ಬೊಬ್ರು ರಿಯಾಕ್ಟ್ ಮಾಡೋ ರೀತಿ ಕೂಡ ಚೇಂಜ್ ಇರುತ್ತೆ ಬಟ್ ಆದರೆ ಯುಟಿಲೈಸ್ ಮಾಡ್ಕೊಳ್ಳೋ ಅಂದರೆ ಕಡಿಮೆ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಏನೋ ಅಂತ ಅನಿಸ್ತು ಪಾಪ ಪಾಪು ಕೂಡ ಸಿಕ್ಕ ಬಟ್ ಎದುರ್ಕೊಂಡಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಫ ಆಗಿ ಹಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಬಟ್ ಆದರೆ ಎಲ್ಲ ಒಂದು ಕಡೆ ಗುರುಜಿ ಮಾಡಿದಂಥದ್ದು ಮತ್ತು ಪ್ರಶಾಂತ್ ಸಂಬಾರ್ಗೆ ಮಾಡಿದಂಥದ್ದು ತುಂಬ ಅನ್ಫೇರ್ ಆ್ಯಂಡ್ ತುಂಬ ಸ್ವಾರ್ಥವಾಗಿ ಕಾಣಿಸ್ತು ನನಗಂತೂ ಸೊ ಅದ್ರ ನಿಮಗೆ ಅನಿಸ್ತಾ ಕಮೆಂಟ್ ತಿಳಿಸಿ ಜೊತೆಗೆ ಅವರ ಅಮ್ಮ ಪ್ರಶಾಂತ್ ಸಂಬಾರ್ಗೆ ಅವರ ಅಮ್ಮ ಸಖತ್ ಎನರ್ಜಿ ಇಪ್ಪತ್ತು ವರ್ಷನಂತೆ ಅವರ ಎನರ್ಜಿ ಲೆವೆಲ್ ನೋಡಿ ನಿಜರೂ ಖುಷಿ ಆಯಿತು ಸಖತ್ ಆಗಿತ್ತು ಅವ್ರು ಬಂದಿದಂಥದ್ದು ಜೊತೆಗೆ ಅನುಪಮ ಗೌಡ ಅನುಪಮ ಗೌಡ ಕೂಡ ಟಾಸ್ಕ್ನ ವಿನ್ ಮಾಡಿ ಬ್ಯಾಟ್ರಿ ಚೇಂಜ್ ಮಾಡಿದ್ರು ದಿವ್ಯಾ ಕೂಡ ಟಾಸ್ಕ್ ವಿನ್ ಮಾಡಿ ಬ್ಯಾಟ್ರಿ ಇಚಂಜ್ ಮಾಡಿಸ್ಕೊಟ್ರು ನಮ್ಮ ಇವರು ರೂಪೇಶ್ ಅಚ್ಚನ ಕೂಡ ಬ್ಯಾಟ್ರಿ ವಿನ್ ಮಾಡಿಸ್ಕೊಟ್ಟಿದ್ದಾರೆ ಅಂದರೆ ಫುಲ್ ಚಾರ್ಜ್ ಮಾಡೋಕ್ಕೆ ಗೇಮ್ ಆಡಿಗೆ ವಿನ್ ಮಾಡಿದ್ರು ಖುಷಿಯಾಯಿತು ಆ ಜೊತೆಗೆ ಅನುಪಮ ಗೌಡ ಅವ್ರ ತಾಯಿ ಬಂದಿದಂಥದ್ದು ಅಲ್ಲಿ ಮಾತಾಡಬೇಕಾದ್ರೆ ಎಷ್ಟು ಏನಂತಾರೆ ಎದುರ್ಕೊಳ್ಳೋಂಗೆ ಹೆಂಗೆ ಮಾತಾಡ್ತಿರೋ ಅಷ್ಟು ಧೈರ್ಯ ನಮಗೂ ಕೂಡ ಇಲ್ಲ ಅಂತ ಅನ್ಕೋತೀನಿ ಕೆಲವೊಂದು ಸಲ ಆ ಜೊತೆಗೆ ತುಂಬ ಜನ ಅನುಪಮ ರಿಯಾಕ್ಷನ್ ಕೊಡಿ ಬಗ್ಗೆ ಹೇಳಿದ್ರಲ್ಲ ಸೊ ಅದನ್ನು ಅಲ್ಲೇ ಕಂಪ್ಲೀಟ್ ಮಾಡ್ತೀನಿ ಸೊ ಹಾಗೆ ಬೇರೆ ಅಂಥದ್ದಿಲ್ಲ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಖುಷಿ ಪಡೋ ವಿಷಯ ನಮ್ಮ ರೂಪೇಶ್ ಅವರ ಎನರ್ಜಿ ಲೆವೆಲ್ ಮತ್ತು ಮತ್ತೆ ಅವ್ರು ಎಷ್ಟು ವೆಯ್ಟ್ ಮಾಡ್ತಾಯಿದ್ರು ಎಷ್ಟು ಕಾಯ್ತಾ ಇದ್ರು ಅವ್ರು ಹೆಂಡ್ತಿಗೋಸ್ಕರ ಅಂತ ಗೊತ್ತಾಗ್ತಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ರೀಸೆಂಟ್ ಒಂದು ಕಮೆಂಟ್ ಬಂದಿತ್ತು ನನಗೆ ಅದು ಬೇಕಿತ್ತು ಕಾಲ ಬಿಡಬೇಕಾಗಿರುವಂಥದ್ದು ಅದು ಅವರ ಪ್ರೀತಿ ಅವರಿರೋ ರೀತಿ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಕಲೀರಿ ಒಂದು ಹೆಣ್ಣು ಕಾಲಿಗೆ ಬಿದ್ದಷ್ಟು ಏನು ಚೀಪ್ ಆಗೋಲ್ಲ ಅದನ್ನು ಕೂಡ ರೆಸ್ಪೆಕ್ಟ್ ಮಾಡೋದು ಕಲೀರಿ ಅದೇ ಒಂದು ಹೆಣ್ಣು ಗಂಡು ಕಾಲು ಗಂಡು ಕಾಲಿಗೆ ಬಿದ್ದರೆ ಅದು ಓಕೆ ಅದೇ ಒಂದು ಹೆಣ್ಣು ಕಾಲಿಗೆ ಒಬ್ಬ ಗಂಡ ಬಿದ್ದರೆ ಬೇರೆ ಥರ ಮಾತುಕಡು ಅದು ಸೋಷಿಯಲ್ ಮೀಡಿಯಾ ಕೂಡ ನೋಡೋದಕ್ಕಿರೋ ಕಮೆಂಟ್ಗಳ ಅದು ಅವ್ರವ್ರ ಜನಗಳಿಗೆ ಎಲ್ಲರೂ ಕೂಡ ಅರ್ಥ ಮಾಡ್ಸೋಕ್ಕಾಗಲ್ಲ ಅವ್ರು ಯಾವ ರೀತಿ ನೋಡ್ತಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನನಗೆ ಅದು ತುಂಬ ಖುಷಿ ಕೊಡ್ತು ಆ ಪ್ರೀತಿ ಸಖದಾಯಿತು ಆ್ಯಂಡ್ ಜೊತೆಗೆ ತುಂಬ ಜನಕ್ಕೆ ಅರ್ಥ ಇರ್ಬೋದು ದಿವ್ಯ ಹುಡುಗರ ವಿಷಯದಲ್ಲಿ ಯಾಕೆ ನಮ್ಮ ರೂಪೇಶ್ ಅಜನವ್ರಿಗೆ ಸ್ವಲ್ಪ ಬೇರೆ ಥರ ರಿಯಾಕ್ಟ್ ಮಾಡ್ತಿರೋ ಅಂತ ಬಿಕಾಸ್ ಅವರ ಫೇವ್ರೇಟ್ ಇರುವಂಥ ಸ್ಪರ್ಧಿ ಸೊ ನಿನ್ನೆ ಅವರ ಯಾರೋ ಹೆಂಡತಿ ರೂಪೇಶ ಅವರ ಹೆಂಡತಿ ಕೂಡ ಹೇಳ್ತಾರೆ ದಿವ್ಯ ಹುಡುಗ ಫೇವ್ರೇಟ್ ಅವರೇ ಇಷ್ಟ ಅಂತ ಸೊ ಹಿಂಗಿರ್ಬೇಕಾದ್ರೆ ಅವರಿಗೆ ಎಲ್ಲ ಒಂದು ಕಡೆ ಓದ್ ಸೀಸನ್ ನೋಡ್ಕೊಂಡು ಬಂದಾಗಿ ಡೈರೆಕ್ಟ್ ನೋಡ್ಬೇಕಾದ್ರೆ ತುಂಬ ಡಿಫ್ರೆನ್ಸ್ ಅಂತ ಅನಿಸಿರ್ಬೋದು ಸೊ ಹಾಗಾಗಿ ಕೆಲವೊಂದು ಮಾತುಗಳು ಬಂದಿದೆ ಅಂತ ಅನ್ಕೋತೀನಿ ಬಟ್ ಸಕ್ಕದಾಯಿತು ಅಂತ ಹೇಳ್ಬೋದು ಎಪಿಸೋಡು ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ವಿಷಯ ವಿಷಯಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಎಲ್ಲ ಒಂದು ಕಡೆ ನೀವು ಟ್ರೀಟ್ ಮಾಡುವಂಥ ಸ್ಪರ್ಧಿಗಳ ವಿಷಯದಲ್ಲಿ ಏನು ಮಾತಾಡ್ತೀರಾ ಆದರೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಕೂಡ ಯೋಚನೆ ಮಾಡ್ಬೋದು ಯೋಚನೆ ಮಾಡಿ ಆ್ಯಂಡ್ ಯಾರ ಮೇಲೂ ಕೂಡ ತುಂಬ ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆ ಇರಲ್ಲ ಇರಷ್ಟು ದಿನ ಚೆನ್ನಾಗಿರೋಣ ಅಷ್ಟೇ ನೋಕ ಜೊತೆಗೆ ಈ ವಾರ ಕಳಪೆಯಿಂದ ಕೊಡಬೇಕಾದ್ರೆ ತುಂಬ ವಿಷಯಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಬಿಕಾಸ್ ಇವಾಗ ಇಂಡೈರೆಕ್ಟಾಗಿ ಹುಡುಗ ಇಂದ ಕೂಡ ತಪ್ಪಾಯಿತು ಈಗ ರಾಕೇಶ್ ಅಡಿಗೌರಿಂದ ತಪ್ಪಾಗಿದೆ ಇವರು ಅರುಣ್ ಸಾಗರಿಂದ ತಪ್ಪಾಗಿದೆ ಪ್ರಶಾಂತ್ ಸಾಮ್ರಿಗಿಂತ ತಪ್ಪಾಗಿದೆ ರಾಜಣರಿಂದ ತಪ್ಪಾಗಿದೆ ಸೊ ಹಾಗಾಗಿ ಒಬ್ಬರನ್ನೇ ಬ್ಲೇಮ್ ಮಾಡೋದಲ್ಲೇ ಅರ್ಥ ಇರೋದಿಲ್ಲ ಜೊತೆಗೆ ಈ ಸಲ ಕ್ಯಾರೆಕ್ಟ್ ರೆಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಬಿಕಾಸ್ ಎಲ್ಲರಿಂದ ಕೂಡ ತಪ್ಪಾಗ್ತದೆ ಬಿಕಾಸ್ ಆ ಟೈಮ್ನ ಕನ್ಸ್ಯೂಮ್ ಮಾಡೋರು ಜಾಸ್ತಿ ಅವ್ರ ಮನೆಯಿಂದ ಆಚೆ ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಅವ್ರ ಮನೆ ಮೆಂಬರ್ಸ್ಗಳನ್ನ ತುಂಬ ಟೈಮ್ ತೊಗೊಂಡಿರೋದಂತ ನಿಮ್ಗೆ ಗೊತ್ತಿರುತ್ತದೆ ಅದರಿಂದ ಎಫೆಕ್ಟ್ ಕೂಡ ಆಗಿದೆ ಸೊ ಎಫೆಕ್ಟ್ ಎಫೆಕ್ಟೇ ತಪ್ಪು ತಪ್ಪೆ ಸೊ ಇವಾಗ ಮ್ಯಾಟ್ರ್ ಆಗುತ್ತೆ ಯಾರು ಯಾವ ರೀತಿ ಹೀಗೆ ಬಿಹೇವ್ ಮಾಡ್ತಾರೆ ಅಂತ ಸೊ ನೋಡೋಣ ಆ್ಯಂಡ್ ಇದ್ರ ಜೊತೆಗೆ ತುಂಬ ಜನ ಕೇಳ್ತಿದ್ದೀರಾ ನಿನ್ನೆ ಕೂಡ ಒಂದು ಕಮೆಂಟ್ ಬಂದಿದ್ದು ನೀವು ರೂಪೇಶ್ ಶೆಟ್ಟಿನ ಪ್ರಮೋಟ್ ಮಾಡ್ತಿದ್ದೀರಾ ಅಂತ ನನಗೆ ಫೇವ್ರೇಟ್ ಇರುವಂಥ ಸ್ಪರ್ಧಿ ರೂಪೇಶ್ ಶೆಟ್ಟಿ ಸೊ ನಿಮ್ಗೆ ಗೊತ್ತಿರುವಂಥದ್ದು ಸೊ ಜೊತೆಗೆ ಅವರ ಕ್ಯಾರೆಕ್ಟ್ರ್ ಮತ್ತು ಅವರು ಚೇಂಜ್ ಆಗ್ತಿರೋ ರೀತಿ ನನಗೆ ಪರ್ಸನಲಿ ತುಂಬ ಇಷ್ಟ ಆಗ್ತದೆ ಜೊತೆಗೆ ಎರಡು ವಾರದಿಂದ ಅವರು ಸುದೀಪ್ ಅಣ್ಣ ಮಾತನ್ನ ಕೇಳ್ತಿರುವಂಥ ರೀತಿ ಆಗ್ಬೋದು ಅದನ್ನು ತಕೊಂಡು ಒಂದು ಒಳ್ಳೆಯ ರೀತಿ ಗೇಮ್ ಮಾಡ್ತಿರುವಂಥದ್ದು ಇನ್ವಾಲ್ವ್ಮೆಂಟು ಎನರ್ಜಿ ಇದನ್ನೆಲ್ಲ ನೋಡಿದಾಗ ನಾನು ಮಾತಾಡಲೇಬೇಕಾಗುತ್ತೆ ನಾನು ಆ ದಿನ ಎಪಿಸೋಡ್ ನೋಡಿ ಅಲ್ಲಿ ಏನು ತುಂಬ ನಮಗೆ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಅದ್ರ ಮಾತ್ರ ಕನ್ಸಿಡರ್ ಮಾಡುವಂಥದ್ದು ಸೊ ನನಗೆ ರೀಸೆಂಟ್ಲಿ ಅವರ ಕ್ಯಾರೆಕ್ಟರ್ ಆಗ್ಬೋದು ಆ ತಿನ್ನದ ಎಪಿಸೋಡೂ ಕೂಡ ಅವರ ತರಲೆ ತಮಾಷೆಗಳು ಅವರು ರಿಯಾಕ್ಟ್ ಮಾಡೋ ರೀತಿ ಅವ್ರ ಜೊತೆಗೆ ಅವ್ರು ಮಾತಾಡುವಾಗ ನಮ್ಮ ಮಂಗ್ಳೂರ್ದು ಕನ್ನಡ ಈ ಸ್ಲ್ಯಾಂಗ್ ಯೂಸ್ ಮಾಡ್ತಾರೆ ಅದು ನಾನು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದೆ ತುಂಬ ನಗ್ತಿದ್ದೀನಿ ಆ ವಿಷಯಗಳನ್ನ ತೊಗೊಂಡು ಸೊ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ ಅಷ್ಟೇ ಸೊ ಬೇರೆ ಸ್ಪರ್ಧೆ ಅದೇ ಕೆಲಸ ಮಾಡೋಣ ನಾನು ಅವ್ರ ಬಗ್ಗೆಯೂ ಮಾತಾಡ್ತೀನಿ ನನ್ನ ನನಗೆ ಪರ್ಸ್ನಲಿ ಎಲ್ಲೋ ಒಂದು ಕಡೆ ರೀಸೆಂಟ್ಲಿ ಪ್ರಶಾಂತ್ ಸಂಬರ್ಗಿ ಗುರುಜಿ ರೂಪೇಶ್ ಶೆಟ್ಟಿ ಆರ್ಯವರ್ಧನ್ ಗುರುಜಿ ಇವರು ಇಷ್ಟು ಜನ ರೂಪೇಶ ಜನ ಸೊ ಇಷ್ಟು ಜನ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ತುಂಬ ಇದ್ದಾರೆ ಅಂತ ಹೇಳ್ಬೋದು ಬೇರೆಯವರು ಚೆನ್ನಾಗಿ ಟಾಸ್ಕ್ ಮಾಡ್ತಿದ್ದಾರೆ ಎಲ್ಲ ಓಕೆ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಜನನ ನಗ್ಸ್ತಿರೋರು ಇವರೇ ಸೊ ಅದು ನನಗೆ ಆಗ ಅನಿಸುತ್ತೆ ಸೊ ನಿಮಗೆ ನಿಜ ಹೇಳಿ ನಿಮ್ಮ ಪ್ರಕಾರ ಯಾರು ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡ್ತಿದ್ದಾರೆ ರೀಸೆಂಟ್ ಒಂದೆರಡು ವಾರದಿಂದ ಅಂತ ನೀವೇ ಕಮೆಂಟ್ ಹಾಕಿ ಆ್ಯಂಡ್ ನಿಮಗೆ ಅಲ್ಲೇ ಉತ್ತರ ಸಿಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನ ಕವರ್ ಮಾಡಿ ಅಂದ್ಕೋತೀನಿ ಸೊ ಇಷ್ಟ ಆಯ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯೋ ಟೇ ಕೇ ಬಾಯ್ ಬೈ